ಸರ್ ಈಗ ಜೇಮ್ಸ್ ಸರ್ ಈಗ ರಾಜ್ಯದಲ್ಲಿ ಈಗ ಜೇಮ್ಸ್ ಚಿತ್ರ ಮತ್ತು ಆದ್ರೆ ಈಗ ಕೇಳ್ತಾ ಇರುವಂತದ್ದು ಜೇಮ್ಸ್ ಚಿತ್ರದ ಪ್ರದರ್ಶನವನ್ನು ರದ್ದು ಮಾಡಿ ಕಡಿಮೆ ಮಾಡಿ ಕಾಶ್ಮೀರ ಸರಿಯಾಗಲ್ಲ. ಜೇಮ್ಸ್ ಚಿತ್ರ ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ಸಾಂಸ್ಕೃತಿಕ ರಾಯಭಾರಿಗಳ ಕುಟುಂಬವೇ ಅಂತ ಗುರುತಿಸಿಕೊಂಡಂತ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದಿಂದ ಬಂದಂತ ನಮ್ಮ ಇವರಿಗೆ ಕೊಟ್ಟಿರುವಂತಹದ್ದು ಬಹಳ. ಬಟ್ ಅದು ಜೇಮ್ಸ್ ಅವರ ಅಗಲಿಕೆಯ ನಂತರ ರಿಲೀಸ್ ಆದಂಥದ್ದು. ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಅಪ್ಪುಗೆ ಇವತ್ತು ದೊಡ್ಡ ಅಭಿಮಾನಿಗಳ ದೊಡ್ಡ ಸಂಖ್ಯೆ ಇದೆ. ನೀವು ಅದನ್ನು ತೆಗೆದುಬಿಟ್ಟು ಕಾಶ್ಮೀರ್ ಫೈಲ್ಸ್ ಹಾಕಿದ್ದೀವಿ, ಕಾಶ್ಮೀರ್ ಫೈಲ್ಸ್ ಬೇರೆ ಪೀಸ್. ಬಟ್ ಇದು ಸಾಂಸ್ಕೃತಿಕವಾಗಿ ಬಂದಿರತಕ್ಕಂಥ ಈ ಚಿತ್ರನ ಯಾವ ಕಾರಣಕ್ಕೂ ಕೂಡ ನೀವು ತೆಗಿಬಾರ್ದು. ಕನ್ನಡ ನಾಡಿನಲ್ಲಿ ಕನ್ನಡಕ್ಕಾಗಿ ದುಡ್ಡಂತ ಕನ್ನಡವೇ ತಮ್ಮ ಉಸಿರಾಗಿ ಕನ್ನಡದ ಸಾಂಸ್ಕೃತಿಕ ಲೋಕದ ವೈಭವವನ್ನು ಅತ್ಯಂತ ಎತ್ತರಕ್ಕೇರಿಸಿದಂತ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಕುಡಿ ತನ್ನ ಅಗಲಿಕೆಯ ನಂತರ ಮಾಡಿದಂಥ ಈ ಚಿತ್ರವನ್ನು ತೆಗೆಯುವಂಥದ್ದು ಇಡೀ ಕನ್ನಡಿಗರಿಗೆ ಮಾಡಿದಂಥ ಅಪಮಾನ ಅಂತ ಅನ್ಕೋಬೇಕಾಗುತ್ತೆ. ಇದ್ದರೆ ಯಾವುದು ಕಾಶ್ಮೀರ್ ಫೈಲ್ಸ್ ತೋರಿಸಿ, ಅದೇನು ಬೇಡ ಅಂತಲ್ಲ, ಅದನ್ನ ನೋಡೋರು ನೋಡ್ತಾರೆ. ಬಟ್ ಈ ಜೇಮ್ಸ್ ಫಿಲಮ್ ತೆಗೆದು ಅದು ಹಾಕಿ ಅಂತಕ್ಕಂಥದ್ದನ್ನ ಯಾರು ಒಪ್ಪಲ್ಲ, ಅದನ್ನ ಹಾಗೆ ಮಾಡಲು ಕೂಡ ಬಾರದು ಅಂತಕ್ಕಂಥದ್ದು. ಸಿದ್ದರಾಮಯ್ಯ ಆರೋಪ ಮಾಡಿದರೆ ಬಿಜೆಪಿ ಶಾಸಕರುಗಳೇ ಒತ್ತಡ ಆಗ್ತಾ ಇದಾರೆ, ಸ್ಕ್ರೀನ್ ಕಡಿಮೆ ಆಗಬೇಕು, ಜೇಮ್ಸ್ ಕಾಶ್ಮೀರ್ ಫೈಲ್ಸ್ ತೋರಿಸಬೇಕು. ನಾನು ಯಾರು, ನಾನು ಬಿಜೆಪಿ ಶಾಸಕ, ನಾನೇನು ಒತ್ತಡ ಹಾಕ್ತಾ ಇದ್ದೀನಿ? ನಾನು ಒತ್ತಡ ಹಾಕ್ತಾ ಇರೋದು ನಾವು ಏನಿದೆ ಸಾಂಸ್ಕೃತಿಕ ಲೋಕದಿಂದ ಬಂದಂಥವ್ರಿಗೆ ಏನು ಆದ್ಯತೆ.